ಅಲ್ಲಿ ವಸ್ತುಗಳು ಯಾವಾಗ ಮತ್ತೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತವೆ ಒಂದು ವಸ್ತು ಕೊಳೆಯಬೇಕಾದ್ರೆ ಎಷ್ಟು ಸಮಯವನ್ನ ತೆಗೆದುಕೊಳ್ಳುತ್ತಿತಿ ಅಂತಕಂತದನ್ನ ಕಳೆದಂತ ಅವಧಿಯೊಳಗಡೆ ನಾವು ತೆಗೆದುಕೊಂಡೆವು ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ಏನು ಮಾಡೋಣ ಹೊಸ ಅಧ್ಯಾಯದೊಂದಿಗೆ ಮತ್ತೆ ನಾವು ಅಲ್ಲಿ ಯಾವ ರೀತಿಯಾಗಿ ನಕ್ಷೆಯನ್ನ ಮೂಲಕ ದಾರಿಯನ್ನ ನಾವು ತಿಳಿದುಕೊಳ್ಳುತ್ತೀವಿ ಅನ್ನೋದನ್ನ ತಿಳಿದುಕೊಳ್ಳೋಣ ಹೊಸ ಅಧ್ಯಾಯದ ನಕ್ಷೆಯಲ್ಲಿ ದಾರಿ ತಿಳಿ ಪಾಠ ಹನ್ನೆರಡು ನಕ್ಷೆ ಕಲಿ ದಾರಿ ತಿಳಿ ನಕ್ಷೆಯ ಮೂಲಕ ನಾವೇನು ಮಾಡಬಹುದು ದಾರಿಯನ್ನು ತಿಳ್ಕೊಳ್ಬಹುದು ನಕ್ಷೆ ಕಲಿ ದಾರಿ ತಿಳಿ ಅಂತ ಹೇಳ್ತಾರೆ ಇಲ್ಲಿನ ಯಾಕೆ ಈ ರೀತಿಯಾಗಿ ಕರಿತೀವಿ ಅಂದ್ರೆ ನಕ್ಷೆಯ ಮೂಲಕ ನಮಗೆ ಸಹಾಯವನ್ನು ಆಗ್ತದೆ ಯಾವುದಾದ್ರೂ ಒಂದು ಊರಿಗೆ ಹೋಗಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಊರಿಗೆ ಹೋಗಬೇಕಾದ್ರೆ ಅಲ್ಲಿ ನಾವು ಏನು ಮಾಡ್ತೀವಿ ನಮ್ಮ ಫೋನನ್ನು ತೆಗೆದ ಅದರಲ್ಲಿ ನಾವು ದಾರಿಯನ್ನು ಹುಡುಕೊಂಡು ಹೋಗ್ಬೋದು ಅಲ್ಲಿ ಏನೈತಿ ನಮಗೆ ಉಪಯೋಗ ಆಗ್ತದೆ ದಾರಿಯನ್ನು ತೋರಿಸ್ಕೊಡ್ತೈತಿ ನಮ್ಮ ನಕ್ಷೆ ನಮ್ಮ ಹತ್ರ ಇತ್ತಂದ್ರೆ ಅದ್ರ ಮೂಲಕ ನಾವೇನು ಮಾಡ್ಬೋದು ನಾವು ಹೋಗ್ತಕ್ಕಂತಹ ಊರಿಗೆ ನಾವು ಸರಳವಾಗಿ ಹೋಗ್ಬೋದು ಅಂದರೆ ದಾರಿಯನ್ನು ಹುಡುಕೊಂಡು ಹೋಗ್ಬೋದು ಇನ್ನು ನಮಗೆ ಸಾಮಾನ್ಯವಾಗಿ ಗೊತ್ತಿರುವಾಗ ಪೂರ್ವ ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು ಬರ್ತಾವೆ ಇಲ್ಲಿ ದಿಕ್ಕುಗಳು ನಾಲ್ಕು ಉಪ ದಿಕ್ಕುಗಳು ನಾಲ್ಕು ಒಟ್ಟು ಎಷ್ಟು ದಿಕ್ಕುಗಳು ಅಕ್ಕವು ಎಂಟು ದಿಕ್ಕುಗಳು ಅಲ್ಲಿ ದಿಕ್ಕುಗಳು ಯಾವನ್ನು ಹೇಳ್ತೀವಿ ನಾವು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇನ್ನು ಉಪ ದಿಕ್ಕುಗಳು ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಅಂತೇಳಿ ಹೇಳ್ತೀವಿ ಯಾವ ದಿಕ್ಕುಗಳು ಪೂರ್ವ ಪಶ್ಚಿಮ ದಕ್ಷಿಣ ಮತ್ತು ಉತ್ತರ ಇವೇನು ಅಂತ ಇನ್ನು ಉಪ ದಿಕ್ಕುಗಳು ಉಪ ದಿಕ್ಕುಗಳನ್ನು ಯಾವ ದಿಕ್ಕಿನ ಆಗ್ನೇಯ ನೈಋತ್ಯ ನಾಲ್ಕು ದಿಕ್ಕುಗಳನ್ನ ನೋಡ್ತೀನಿ ದಿಕ್ಕುಗಳನ್ನ ಯಾವ ನೋಡಿದ್ರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಇನ್ನು ಅದೇ ರೀತಿ ಉಪ ದಿಕ್ಕುಗಳನ್ನ ನೋಡ್ತೀವಿ ಆಗ್ನೇಯ ನೈಋತ್ಯ ವಾಯುವೆ ಈಶಾನ್ಯ ಇವೆಲ್ಲ ಉಪ ದಿಕ್ಕುಗಳು ಅಂತ ನಾಲ್ಕು ದಿಕ್ಕುಗಳ ಬಗ್ಗೆ ತಿಳ್ಕೊಳ್ತೀವಿ ಹಾಗಾದ್ರೆ ನಮಗೆ ಸೂರ್ಯ ಉದಯಿಸುವ ದಿಕ್ಕು ಯಾವ್ದಂತ ಕೇಳಿದಾಗ ನಾವು ಏನಂತ ಹೇಳ್ತೀವಿ ಪೂರ್ವ ಅಂತ ಹೇಳ್ತಾರೆ ಪೂರ್ವ ದಿಕ್ಕಿನಲ್ಲಿ ಏನ್ ಮಾಡ್ತಾನ ಸೂರ್ಯ ಉದಯಿಸುತ್ತಾನೋ ಇನ್ನು ಸೂರ್ಯ ಮುಳುಗುವ ದಿಕ್ಕು ಯಾವುದಂತ ಕೇಳಿದಾಗ ನಾವು ಅಲ್ಲಿ ಏನು ಹೇಳ್ತೀವಿ ಪಶ್ಚಿಮ ದಿಕ್ಕು ಅಂತೇಳಿ ಸೂರ್ಯೋದಯ ಸೂರ್ಯಾಸ್ತ ಸೂರ್ಯೋದಯದ ದಿಕ್ಕು ಯಾವ್ದ ಪೂರ್ವ ಆಗಿರ್ತೈತಿ ಸೂರ್ಯಾಸ್ತದ ದಿಕ್ಕು ಯಾವ್ದಾಗಿರ್ತೈತಿ ಪಶ್ಚಿಮ ಆಗಿರ್ತೈತಿ ಅಂದ್ರೆ ಸೂರ್ಯ ಮುಳುಗುವ ದಿಕ್ಕು ಯಾವ್ದಾಗಿರ್ತೈತಿ ಪಶ್ಚಿಮ ಸೂರ್ಯ ಉದಯಿಸುವ ದಿಕ್ಕು ಯಾವ್ದಾಗಿರ್ತೈತಿ ಪೂರ್ವ ಆಗಿರ್ತೈತಿ ಈ ರೀತಿಯಾಗಿ ಏನ್ ಮಾಡ್ತಾನೆ ನಕ್ಷೆಯ ಮೂಲಕ ಅನ್ಸೈತ ನಾವ ಕೆಲವೊಂದು ಸಂಗತಿಗಳು ಅಥವಾ ಕೆಲವೊಂದು ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ತೀವಿ ಅಲ್ಲಿ ನಿಮ್ಮ ಹಲವಾರು ಸಂದರ್ಭದಲ್ಲಿ ನಮ್ಗೇನಾಗತ್ತೆ ಈ ನಕ್ಷೆ ಇದ್ದ ಸಹಾಯವನ್ನು ಮಾಡ್ತೈತಿ ಅಂದ್ರೆ ಸಹಾಯವನ್ನು ಪಡೆದುಕೊಳ್ತೀವಿ ಅಲ್ಲಿ ಪೇಜ್ ನಂಬರ್ ಎಷ್ಟು ಅಂದ್ರೆ 109 ಕೆಲವು ದಿಕ್ಕುಗಳನ್ನು ಕೊಟ್ಟಿದ್ರು ಅಲ್ಲಿ ದಿಕ್ಕುಗಳಿಗೆ ಅನುಗುಣವಾಗಿ ಕೆಲವು ಸ್ಥಳಗಳನ್ನು ಸಹಿತ ಕೊಟ್ಟಿದ್ದಾರೆ ಅಲ್ಲಿ ಒಂದು ನಕ್ಷೆಯನ್ನು ಬಿಡಿಸಿದಾರೆ ಆ ನಕ್ಷೆಯಲ್ಲಿ ಕೆಲವು ದಿಕ್ಕುಗಳನ್ನು ದಿಕ್ಕಿನ ಮೂಲಕ ನಾವು ಏನು ಮಾಡಬೇಕು ಅವುಗಳನ್ನ ಗುರುತಿಸಿಕೊಂಡು ಬರಿಬೇಕು ಅಲ್ಲಿ ಆಲದ ಮರದಿಂದ ಇಲ್ಲಿ ಕೊಟ್ಟ ಸ್ಥಳಗಳು ಯಾವ ದಿಕ್ಕಿನಲ್ಲಿದೆ ಎಂಬ ಗುರುತಿಸಿ ಬರೆಯಿರಿ ಅಂತೇಳಿ ನೆಕ್ಸ್ಟ್ ಪೇಜ್ನಾಗ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಅಲ್ಲಿ ಕೆರೆ ಗ್ರಂಥಾಲಯ ಶಾಲೆ ಅಂಚೆ ಕಚೇರಿ ಉದ್ಯಾನವನ ದೇವಸ್ಥಾನ ನ್ಯಾಯಬೆಲೆ ಅಂಗಡಿ ಪಶು ಆಸ್ಪತ್ರೆ ಮಸೀದಿ ಚರ್ಚ್ ಆಸ್ಪತ್ರೆ ತದನಂತರ ಕೊನೆಯದಾಗಿ ಬರ್ತಕ್ಕಂಥದ್ದು ಬಾವಿ ಈ ರೀತಿ 12 ಸ್ಥಳಗಳನ್ನು ಕೊಟ್ಟರು 12 ಸ್ಥಳಗಳು ಅಲ್ಲಿ ಏನದವು ಒಂದೊಂದು ದಿಕ್ಕಿಗೆ ಅದವು ಈ ಉದಾಹರಣೆಗೆ ಕೆರೆಯನ್ನು ತೆಗೆದುಕೊಂಡು ಅದು ಯಾವ ದಿಕ್ಕಿಗೆ ಅಂತಲ್ಲಿ ನಕ್ಷೆ ಅನುಗುಣವಾಗಿ ಅದ ಈಶಾನ್ಯ ದಿಕ್ಕಿನಲ್ಲಿ ಅಂತ ನಾವು ಗುರುತಿಸ್ಕೊಳ್ತೀವಿ ಅಂದರೆ ಈಶಾನ್ಯ ದಿಕ್ಕಿಗೆ ಆ ಕೆರೆ ಇದೆ ಅಂತ ಹೇಳಿ ಕೊಟ್ಟರು ಅಲ್ಲಿ ಗ್ರಾಮ ಪಂಚಾಯತಿ ಕೊಟ್ಟರು ಅಂಚೆ ಕಚೇರಿಯನ್ನು
ಕೊಟ್ಟರು ಆಸ್ಪತ್ರೆ ನ್ಯಾಯಬೆಲೆ ಅಂಗಡಿ ಗ್ರಂಥಾಲಯ ಇವುಗಳು ಒಂದೊಂದು ದಿಕ್ಕಿಗೆ ಅದ ಅವತ್ತಿನ ಏನು ಮಾಡ್ಬೇಕಂದ್ರೆ ಯಾವ ದಿಕ್ಕಿನಲ್ಲಿ ಯಾವ ಸ್ಥಳ ಐತಿ ಎಂಬುದನ್ನು ಮುಂದಿನ ಪೇಜಲ್ಲಿ ಕೊಟ್ಟಾರೆ ಅದನ್ನ ಏನು ಮಾಡ್ಕೊಂಡು ಗುರುತಿಸ್ಕೊಂಡ ಬರಿಬೇಕು ಇನ್ನು ಎರಡನೇದಾಗಿ ಮತ್ತೆ ಒಂದು ಪ್ರಶ್ನೆಯನ್ನು ಕೊಟ್ಟರು ಅಲ್ಲಿ ಏನು ಕೊಟ್ಟರು ಕೆಳಗಿನ ಚಿತ್ರದಲ್ಲಿ ಒಂದು ಮನೆಯನ್ನು ಕೊಟ್ಟಿದ್ದಾರೆ ನಿನ್ನ ಮನೆಯನ್ನು ತೋರಿಸಲೆ ಅಂದ್ರದ್ದು ನಿಮ್ಮ ಮನೆ ಅಂತ ತಿಳಿದುಕೊಂಡ ಅಲ್ಲಿ ನಿನ್ನ ಮನೆಯ ಸುತ್ತಮುತ್ತ ಇರ್ತಕ್ಕಂತಹ ಯಾವ ದಿಕ್ಕಿಗೆ ಅನುಗುಣವಾಗಿ ಏನೈತಿ ಅಂದ್ರೆ ಗುರುತಿಸ್ಕೊಂಡ ಬರಬೇಕು ಅಲ್ಲಿ ನಾಲ್ಕು ಎಂಟು ದಿಕ್ಕುಗಳನ್ನ ಕೊಟ್ಟರು ದಿಕ್ಕುಗಳು ಮತ್ತು ಉಪ ದಿಕ್ಕುಗಳು ಸೇರಿಸಿ ಮಾಡರು ಎಂಟು ದಿಕ್ಕುಗಳನ್ನ ಕೊಟ್ಟಿದ್ದಾರೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯುವೆ ಮತ್ತು ಈಶಾನ್ಯ ನಾಲ್ಕು ದಿಕ್ಕು ಎಂಟು ದಿಕ್ಕುಗಳನ್ನ ಕೊಟ್ಟರು ಅಲ್ಲಿ ನಾಲ್ಕು ಪೂರ್ವಕ್ಕೆ ಏನತಿ ಪಶ್ಚಿಮಕ್ಕೆ ಏನತಿ ಬರಬೇಕು ಆಮೇಲೆ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಏನೈತಿ ಅಂದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಏನೈತಿ ಎಂಬುದನ್ನು ಬರಬೇಕು ಅದೇ ರೀತಿ ಉಪ ದಿಕ್ಕುಗಳನ್ನು ಕೊಟ್ಟರೆ ಅಲ್ಲಿ ಆಗ್ನೇಯ ನೈಋತ್ಯ ವಾಯುವೆ ಮತ್ತು ಈಶಾನ್ಯ ಇವೇನು ಉಪ ದಿಕ್ಕುಗಳು ಅಲ್ಲಿಯೂ ಸಹಿತ ನಿಮಗೆ ಮನೆಯ ಸುತ್ತಮುತ್ತ ಏನೈತಿ ಎಂಬುದನ್ನು ಗುರುತಿಸ್ಕೊಂಡ ಬರಿಬೇಕು ಇನ್ನು ಮೂರನೆಯ ಪ್ರಶ್ನೆಯನ್ನು ಕೊಟ್ಟಾರೆ ಅಲ್ಲಿ ನಿನ್ನ ಶಾಲೆಯ ಸುತ್ತಲೂ ಏನಿದೆ ಎಂಬುದನ್ನು ದಿಕ್ಕಿಗೆ ಅನುಗುಣವಾಗಿ ಬರೆಯಿರಿ ಅಲ್ಲಿಯೂ ಸಹಿತ ಏನು ಮಾಡೋರು ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಆಗ್ನೇಯ ನೈಋತ್ಯ ವಾಯುವ್ಯ ಮತ್ತು ಈಶಾನ್ಯ ಎಂಟು ದಿಕ್ಕುಗಳನ್ನು ಕೊಟ್ಟರು ಆ ಎಂಟು ದಿಕ್ಕಿನಲ್ಲಿ ನಿಮ್ಮ ಶಾಲೆಯ ಸುತ್ತಲೂ ಏನಿದೆ ಎಂಬುದನ್ನು ಗುರುತಿಸ್ಕೊಂಡ ಬರಬೇಕು ಪೂರ್ವಕ್ಕೆ ಏನೈತಿ ಪಶ್ಚಿಮಕ್ಕೆ ಏನೈತಿ ಎಂಬುದನ್ನು ಗುರುತಿಸ್ಕೊಂಡ ಬರಿಬೇಕು ಇಂಥದ ನಂತರ ಮತ್ತೆ ಅಲ್ಲಿ ಕೆಲವು ಸ್ಥಳಗಳನ್ನು ಸಹಿತ ನಾವು ನಕ್ಷೆಯ ಮೂಲಕ ಅಲ್ಲಿ ಗುರುತಿಸ್ಕೊಳ್ಬಹುದು ಇನ್ನು ಹಾಗಾದರೆ ಮುಂದೆ ಬರ್ತಕ್ಕಂಥದ್ದು ಯಾವ್ದು ಯಾರು ಬರ್ತಾರಲ್ಲಿ ಯಾಸ್ಮಿನ್ ಅಂತಕ್ಕಂತಹ ಒಬ್ಬಕ್ಕೆ ಹುಡುಗಿ ಬರ್ತಾಳು ಯಾಸ್ಮಿನ್ ಅಂತಕ್ಕಂಥ ಒಬ್ಬ ಹುಡುಗಿ ಬರ್ತಾಳೆ ಹಾಗಾದ್ರೆ ಬಂದು ಏನು ಮಾಡ್ತಾಳು ನೋಡು ಯಾಸ್ಮಿನ್ ಅಂತಕ್ಕಂಥವು ನಾಲ್ಕನೇ ತರಗತಿಯ ಯಾಸ್ಮಿನ್ ತನ್ನ ಶಾಲೆಯ ಕೊಠಡಿಯ ನಕ್ಷೆ ಬರೆಯುವುದನ್ನು ಕಲ್ತಿದ್ದಾಳೆ ಅವಳ ಅನುಭವವನ್ನು ಕೇಳುವಂತ ಇದೆ ಆಕೆ ಯಾವ ರೀತಿಯಾಗಿ ತನ್ನ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಳ್ತಾಳು ಎಂಬುದನ್ನು ನೋಡೋಣ ಯಾರು ಬರ್ತಾರೆ ನಾಲ್ಕನೇ ತರಗತಿಯ ಯಾಸ್ಮಿನ್ ಯಾಸ್ಮಿನ್ ಅಂತ ಒಬ್ಬಕ್ಕೆ ಹುಡುಗಿ ಬರ್ತಾಳು ಅವ್ರು ಏನ್ ಹೇಳ್ತಾರೆ ತನ್ನ ಅನುಭವನ ಹೇಳ್ತಾರೆ ನಕ್ಷೆಯ ಮೂಲಕ ತನ್ನ ಶಾಲೆಯನ್ನ ಏನ್ ಮಾಡೋ ಗುರುತಿಸಿದಾಳು ನಕ್ಷೆಯಲ್ಲಿ ತನ್ನ ಶಾಲೆಯನ್ನ ಏನ್ ಮಾಡೋದು ಗುರುತಿಸ್ಕೊಂಡ ಯಾವ ರೀತಿಯಾಗಿ ಅಲ್ಲಿ ಏನ್ ಹೇಳ್ತಾಳೆ ಯಾಸ್ಮಿನ್ ನಮ್ಮ ಟೀಚರ್ ತರಗತಿಯ ಕೊಠಡಿಯ ಉದ್ದ ಮತ್ತ ಅಗಲವನ್ನು ನಮಗೆ ನಡಿಗೆಯ ಮೂಲಕ ನಡಿಗೆ ಅಂದ್ರೆ ಹೆಜ್ಜೆಯ ಮೂಲಕ ಏನ್ ಮಾಡೋ ಅಳೆಯಲು ಹೇಳ್ತಾರೆ ಅಂದ್ರೆ ಹೆಜ್ಜೆಯನ್ನು ಹಾಕಿ ಕ್ಲಾಸ್ ರೂಮ್ ಕೊಠಡಿಯನ್ನು ಏನ್ ಮಾಡ್ಬೇಕಾಗಿ ಹೆಜ್ಜೆಯ ಮೂಲಕ ಎಷ್ಟು ಹೆಜ್ಜೆಯನ್ನ ಉದ್ದ ಐತಿ ಎಷ್ಟು ಹೆಜ್ಜೆ ಅಗಲ ಐತಿ ಎಂಬುದನ್ನು ಕಂಡುಹಿಡಿಯೋದಕ್ಕೆ ಟೀಚರ ಹೇಳ್ತಾರೆ ಅಂತಹ ಸಂದರ್ಭದಲ್ಲಿ ಆಕೆ ಆ ಹುಡುಗಿ ಏನ್ ಮಾಡ್ತಾಳಲ್ಲಿ ಹಾಗೆ ಅಳೆದಾಗ ಕೊಠಡಿಯ ಉದ್ದ ನನ್ನ ನಡಿಗೆ ಹೆಜ್ಜೆಯಲ್ಲಿ 12 ಹೆಜ್ಜೆಗಳು ಆಗಿರ್ತಾವ ಉದ್ದ ಎಷ್ಟಾಗಿರುತ್ತೆ ಕೊಠಡಿಯ ಉದ್ದ ಕೊಠಡಿಯ ಉದ್ದ ಎಷ್ಟಾಗಿರ್ತತಿ ಕೊಠಡಿಯ ಉದ್ದ 12 ಹೆಜ್ಜೆಗಳು ಯಾವ ಹೆಜ್ಜೆಯಿಂದ ಯಾಸ್ಮಿನ 12 ಹೆಜ್ಜೆಗಳು ಏನಿರ್ತಾವೋ ಕೊಠಡಿಯ ಉದ್ದ ಆಗಿರ್ತತಿ ಅಂದ್ರೆ ನಡಿಗೆ ಹೆಜ್ಜೆಯಲ್ಲಿ 12 ಹೆಜ್ಜೆಗಳು ಅದಾವ ಇನ್ನು ಅಗಲ ಎಷ್ಟಿರ್ತಾವೋ 10 ಹೆಜ್ಜೆಗಳು ಅಗಲ ಎಷ್ಟು 10 ಹೆಜ್ಜೆಗಳು ಆಗಿರ್ತಾವ ಉದ್ದ ಇಟ್ಟು ಅಗಲನ್ನು ಅಳೆಯೋದಕ್ಕೆ ಯಾರು ಹೇಳ್ತಾರೋ ಅವರಿಗೆ ಕ್ಲಾಸ್ ಟೀಚರ ಹೇಳ್ತಾರೆ ಅವಾಗ ಅವಳು ಏನು ಮಾಡ್ತಾಳು ತನ್ನ ನಡಿಗೆಯ ಮೂಲಕ ತನ್ನ ಹೆಜ್ಜೆಯ ಮೂಲಕ ಆ ಕೊಠಡಿಯ ಉದ್ದವನ್ನು ಅಳೆದಾಗ ಎಷ್ಟಾಗಿರ್ತತಿ ಯಾಸ್ಮಿನ 12 ಹೆಜ್ಜೆಗಳು ಕೊಠಡಿಯ ಉದ್ದ ಆಗಿರ್ತತಿ ಯಾಸ್ಮಿನ 10 ಹೆಜ್ಜೆಗಳು ಕೊಠಡಿಯ ಅಗಲ ಆಗಿರ್ತೈತಿ ಇನ್ನು ನನ್ನ ಎರಡು ಹೆಜ್ಜೆಗಳು ಸುಮಾರು 1 ಮೀಟರ್ಗೆ ಸಮ ಅಂತ ಹೇಳ್ತಾ ಅಂದ್ರೆ
ಒಂದು ಮೀಟರ್ಗೆ ಏನಂದ್ರೆ ಎರಡು ನಡಿ ಎಷ್ಟಿರ್ತಾವ ಒಂದು ಮೀಟರ್ಗೆ ಸಮನಾಗಿದೆ ಅಂತೇಳಿ ಹೇಳ್ತಾಳು. ಅವಾಗ ಪ್ರತಿಯೊಬ್ಬರ ಹೆಜ್ಜೆಯನ್ನು ಸ್ವಲ್ಪ ವ್ಯತ್ಯಾಸವಿರ್ತದೆ. ಹೀಗಾಗಿ ಕೆಲವರ ಹೆಜ್ಜೆಗಳು ಸುಮಾರು ಮುಕ್ಕಾಲು ಕೊಠಡಿ ಅಂತನ್ನ ಅಂದ್ರೆ ಮುಕ್ಕಾಲು ಮೀಟರ್ನಷ್ಟ ಇರಬಹುದು ಅಥವಾ ಅಲ್ಲಿ ಹೆಚ್ಚು ಕಡಿಮೆ ಸಹಿತ ಇರ್ತದೆ. ಎಲ್ಲರಿಗೂ ಒಂದೇ ತರನಾಗಿರ್ತಕ್ಕಂತ ಹೆಜ್ಜೆಗಳು ಇರಂಗಿಲ್ಲ. ಅಲ್ಲಿ ಸ್ವಲ್ಪ ಏನಿರ್ತದೆ ಹೆಚ್ಚ ಕಡಿಮೆ ಇದ್ರಿಂದ ಒಬ್ಬರಿಂದ ಒಬ್ಬರಿಗೆ ಏನಿರ್ತದೆ ವ್ಯತ್ಯಾಸವನ್ನ ಹೊಂದಿರ್ತೈತಿ. ಅಲ್ಲಿ ಒಬ್ಬರಿಂದ ಒಬ್ಬರಿಗೆ ಭಿನ್ನತೆಯನ್ನು ಕೂಡ ನಾವು ಕಾಣ್ತಿರ್ತೀವಿ. ಒಬ್ಬರ ಹೆಜ್ಜೆ ಇದಷ್ಟೇ ಇನ್ನೊಬ್ರ ಹೆಜ್ಜೆ ಇರಂಗಿಲ್ಲ. ಅಲ್ಲಿ ಹೆಜ್ಜೆಯಲ್ಲಿ ಏನಿರ್ತದೆ ಸ್ವಲ್ಪ ವ್ಯತ್ಯಾಸವನ್ನು ಸಹಿತ ನಾವು ಕಾಣ್ತಾ ಇರ್ತೀವಿ. ಆದ್ರೆ ಯಾಸ್ಮಿನ್ನ ಹೆಜ್ಜೆ ಎಷ್ಟಿರ್ತೈತಿ ತನ್ನ ಎರಡು ಹೆಜ್ಜೆಗಳ ಒಂದು ಮೀಟರ್ಗೆ ಸಮನಾಗಿರ್ತೈತಿ. ತದನಂತರ ಹೀಗಾಗಿ ಕೆಲವರು ಹೆಜ್ಜೆಗಳು ಸುಮಾರು ಮುಕ್ಕಾಲು ಮೀಟರ್ನಷ್ಟ ಇರಬಹುದು. ಇನ್ನು ನೀನು ನಿನ್ನ ಹೆಜ್ಜೆಯ ಅಳತೆಯನ್ನ ಯಾವ ರೀತಿಯಾಗಿ ತಿಳಿದುಕೊಳ್ಳಬಹುದು ಅಂದ್ರೆ ನಮ್ಮ ಶಾಲೆಯಲ್ಲಿಯೂ ಸಹಿತ ನಾವೇನ್ ಮಾಡ್ಬೋದು ಕೊಠಡಿಯ ಉದ್ದವನ್ನ ಹೆಜ್ಜೆಯ ಮೂಲಕ ಗುರುತಿಸೋದನ್ನ ನಾವು ಕೂಡ ಏನ್ ಮಾಡ್ಬೋದು ಇಲ್ಲಿ ಗುರುತಿಸ್ಕೊಂಡ ಅದನ್ನ ಎಷ್ಟು ಉದ್ದ ಐತಿ ತದನಂತರ ಎಷ್ಟ ಅಗಲ ಐತಿ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಳಬಹುದು. ಅಲ್ಲಿ ಒಬ್ಬ ವಿದ್ಯಾರ್ಥಿ ಮಾಡಿದ್ರೆ ಸಾಕು ಅಥವಾ ಒಂದಿಬ್ಬರು ಮೂರು ಜನ ಮಾಡಿದ್ರೆ ಅಲ್ಲಿ ನಾವು ವ್ಯತ್ಯಾಸವನ್ನ ಕಾಣ್ತೀವಿ. ಹೆಜ್ಜೆಯಲ್ಲಿ ವ್ಯತ್ಯಾಸವನ್ನ ಕಾಣ್ತೇವೆ. ಅದ್ರ ಮೂಲಕ ಸಹಿತ ಏನ್ ಮಾಡೋದವ ಹೆಜ್ಜೆಯ ಮುಖಾಂತರನು ಸಹಿತ ನಾವು ಎಷ್ಟು ಉದ್ದ ಎಷ್ಟು ಅಗಲ ಐತಿ ಎಷ್ಟ ದೂರ ಇದೆ ಎಂಬುದನ್ನು ಕೂಡ ನಾವು ತಿಳಿದುಕೊಳ್ಬಹುದು. ಇನ್ನು ನಿನ್ನ ಹೆಜ್ಜೆಯಲ್ಲಿ ಅಳೆದು ಗುರುತಿಸಿ ಹಾಕಬೇಕು ಅಂದ್ರೆ ಇಲ್ಲಿ ಮತ್ತೇನ್ ಮಾಡ್ತಾ ಬೇರೆ ವಿದ್ಯಾರ್ಥಿಗೆ ನಿನ್ನ ಹೆಜ್ಜೆಯನ್ನ ಹಾಕಿ ಗುರುತಿಸ್ಕೊಂಡ ನೀನು ಒಂದ್ಸಲ ಏನ್ ಮಾಡು ಅದನ್ನ ಗುರುತಿಸ್ಕೋ ಅಂತೇಳಿ ಹೇಳ್ತಾರೆ. ಇದನ್ನು ಹಾಳೆಯ ಮೇಲೆ ಮೂಡಿಸುವುದು ಹೇಗೆ ಎಂಬುದನ್ನು ಯಾರು ಕೇಳ್ತಾರಲ್ಲಿ ಯಾಸ್ಮಿನ ಕೇಳ್ತಾಳು. ಆಗ ಏನ್ ಹೇಳ್ತಾರ ನೀನು ಅಳೆದುಕೊಂಡಿರುವ ಕೊಠಡಿಯ ಉದ್ದ 12 ಹೆಜ್ಜೆಗಳು ಮತ್ತು ಅಗಲ ಎಷ್ಟ 10 ಹೆಜ್ಜೆಗಳಿವೆ ಎಂದಿಟ್ಟುಕೊಳ್ಳೋಣ. ಅಂದ್ರೆ 12 ಹೆಜ್ಜೆಗಳು ಉದ್ದ 12 ಹೆಜ್ಜೆ 10 ಹೆಜ್ಜೆಗಳು ಅಗಲ ಇರ್ತವ ಅಂತೇಳಿ ನಾವೇನ್ ಮಾಡ್ಬೇಕು ಮೊದಲಿಗೆ ಗುರುತಿಸ್ಕೊಂಡು ಇನ್ ತದನಂತರ 12 ಹೆಜ್ಜೆಗಳು ಅಂದ್ರೆ 6 ಮೀಟರ್ 12 ಹೆಜ್ಜೆಗಳು ಅಂದ್ರೆ ಎಷ್ಟು ಮೀಟರ್ ಆಗ್ತೈತಿ ಯಾಸ್ಮಿನ್ನ ಎರಡು ಹೆಜ್ಜೆಗಳು 1 ಮೀಟರ್ಗೆ ಸಮ ಇರ್ತಾವ. ಯಾಸ್ಮಿನ್ನ ಎರಡು ಹೆಜ್ಜೆಗಳು ಎಷ್ಟಿರ್ತಾವು 2 ಹೆಜ್ಜೆಗಳ 1 ಮೀಟರ್ಗೆ ಸಮ ಇರ್ತಾವ. 1 ಮೀಟರ್ಗೆ ಸಮ ಇದ್ದಾಗ 12 ಹೆಜ್ಜೆಗಳು ಎಷ್ಟಾಕವು 12 ಹೆಜ್ಜೆಗಳು 6 ಮೀಟರ್ ಆಕವು 12 ಹೆಜ್ಜೆಗಳು 6 ಮೀಟರ್ ಆಗ್ತಾವ. ಇನ್ನು 10 ಹೆಜ್ಜೆಗಳು ಎಷ್ಟು ಮೀಟರ್ಗೆ ಸಮ ಆಗಂದ್ರೆ 5 ಮೀಟರ್ಗೆ ಸಮನಾಗಿರ್ತವು. ಅಂದ್ರೆ ಯಾಸ್ಮಿನ್ನ 2 ಹೆಜ್ಜೆಗಳು 1 ಮೀಟರ್ಗೆ ಸಮ ಆದ್ರೆ 12 ಹೆಜ್ಜೆಗಳು 6 ಮೀಟರ್ಗೆ ಸಮ ಆಗಿರ್ತತಿ. ತದನಂತರ 10 ಹೆಜ್ಜೆಗಳು 5 ಮೀಟರ್ಗೆ ಸಮನಾಗಿರ್ತತಿ. ಅಂದರೆ ಕೊಠಡಿಯ ಉದ್ದ ಎಷ್ಟ 6 ಮೀಟರ್, ಕೊಠಡಿಯ ಅಗಲ 5 ಮೀಟರ್. ಕೊಠಡಿಯ ಉದ್ದ ಎಷ್ಟು ಮೀಟರ್ ಇರ್ತತಿ 6 ಮೀಟರ್. ಕೊಠಡಿಯ ಅಗಲ ಕೊಠಡಿಯ ಅಗಲ ಎಷ್ಟಿರುತ್ತೆ 5 ಮೀಟರ್. ಇಲ್ಲಿ ಕೊಠಡಿಯ ಉದ್ದ ಎಷ್ಟತಿ 6 ಮೀಟರ್, ಕೊಠಡಿಯ ಅಗಲ ಎಷ್ಟತಿ 5 ಮೀಟರ. ಇಲ್ಲಿ ಈಗ ಒಂದು ಮೀಟರ್ ಅಳತೆಯನ್ನ ಸ್ಕೇಲ್ನಿಂದ ಒಂದು ಸೆಂಟಿಮೀಟರ್ಗೆ ಪರಿವರ್ತಿಸಿದಾಗ ಅಲ್ಲಿ ಯಾವ ರೀತಿಯಾಗಿ ಆಗ್ತತಿ ನೋಡಿ. ಅಲ್ಲಿನ ಸ್ಕೇಲ್ ಅಳತೆ ಪಟ್ಟಿಯ ಸಹಾಯದಿಂದ ಅಂದ್ರೆ ಮೀಟರ್ ಮತ್ತು ಸೆಂಟಿಮೀಟರ್ಗೆ ಮಾಡೋಣ ಪರಿವರ್ತನೆಯನ್ನ ಮಾಡಿಕೊಳ್ಳೋಣ. ಆರು
5 ಮೀಟರ್ ಇದನ್ನ ನಾವು ಏನು ಮಾಡಬೇಕು ಸ್ಕೇಲ್ ನ ಅಳತೆ ಪಟ್ಟಿಯಿಂದ ಅಂದ್ರೆ 6 ಸೆಂಟಿಮೀಟರ್ 6 ಸೆಂಟಿಮೀಟರ್ ಇದು 5 ಸೆಂಟಿಮೀಟರ್ ಇಲ್ಲಿ 6 ಸೆಂಟಿಮೀಟರ್ 5 ಸೆಂಟಿಮೀಟರ್ ಆಗುತ್ತೆ ಇದನ್ನ ಏನು ಮಾಡಬೇಕು ಹಾಳೆಯ ಮೇಲೆ ಸಹಿತ ನಾವು ಇದು ನಕ್ಷೆಯನ್ನ ನಾವು ಬಿಡಿಸಬಹುದು ಅಂದ್ರೆ ಸೆಂಟಿಮೀಟರ್ ಅನ್ನು ತೆಗೆದುಕೊಂಡ ಅಲ್ಲಿ ನಾವು ಹಾಳೆಯ ಮುಖಾಂತರ ಮೇಲೆ ಕೂಡ ಏನು ಮಾಡಬಹುದು ಈ ನಕ್ಷೆಯನ್ನ ಗುರುತಿಸಿಕೊಂಡ ಅಲ್ಲಿ ಬಿಡಿಸಬಹುದು ಅಂದ್ರೆ ಈ ಸೆಂಟಿಮೀಟರ್ ಅಳತೆನ ಹಾಳೆಯಲ್ಲಿ ಮೂಡಿಸಿ ಇದೆ ನಿನ್ನ ಕೊಠಡಿಯ ಚೌಕಟ್ಟಿಗೆ ನಕ್ಷೆ ಚೌಕಟ್ಟಿನ ನಕ್ಷೆ ಆಗಿರುತ್ತೆ ಅಂದ್ರೆ ಅಲ್ಲಿ ಏನು ಮಾಡಬಹುದು ನಾವು ಒಂದು ಹಾಳೆಯನ್ನ ತೆಗೆದುಕೊಂಡ ಅದರಲ್ಲಿ ಸೆಂಟಿಮೀಟರ್ ಅನ್ನು ಮೊದಲಿಗೆ ಗುರುತಿಸಿಕೊಂಡ ನಾವು ಏನು ಮಾಡಬಹುದು ಆ ಹೆಜ್ಜೆಗಳನ್ನ ಗುರುತಿನ ಸಹಾಯದಿಂದ ಮಾಡಿರತಕ್ಕಂತ ಉದ್ದ ಮತ್ತು ಅಗಲ ಅದನ್ನ ನಾವು ಎದಕ್ಕೆ ಪರಿವರ್ತನೆ ಮಾಡಿದ್ರು ಮೀಟರ್ ಗೆ ಪರಿವರ್ತನೆ ಮಾಡಿದಾಗ ಉದ್ದ ಎಷ್ಟಾಯ್ತು 6 ಮೀಟರ್ ಅಗಲ ಎಷ್ಟಾಯ್ತು 5 ಮೀಟರ್ ಅದೇ ನಾವು ಸೆಂಟಿಮೀಟರ್ ಗೆ ಪರಿವರ್ತನೆ ಮಾಡಿದಾಗ ಅಲ್ಲಿ ಎಷ್ಟಾಕತಿ 6 ಸೆಂಟಿಮೀಟರ್ ಉದ್ದ 5 ಸೆಂಟಿಮೀಟರ್ ಅಗಲ ಆಗಿದೆ ಈ ರೀತಿಯಾಗಿ ನಾವು ಕೊಠಡಿಯ ಉದ್ದವನ್ನ ತಿಳಿದುಕೊಂಡು ಇನ್ನು ಬರ್ತಕ್ಕಂತ ನಾಳಿನ ಅವಧಿಯಲ್ಲಿ ಮತ್ತೆ ನಾವು ಇನ್ನಷ್ಟು ವಸ್ತುಗಳ ಯಾವ ರೀತಿಯಾಗಿ ನಾವು ಅದನ್ನ ಅಳತೆಗಳನ್ನು ಮಾಡಬಹುದು ಎಂಬುದನ್ನು ನಾಳೆ ಬರ್ತಕ್ಕಂಥ ಅವಧಿಯೊಳಗಡೆ ತಿಳಿದುಕೊಳ್ಳೋಣ ಧನ್ಯವಾದಗಳು